ಶೋ ಬಗ್ಗೆ ಹಿಂಗ್ ಮಾತನಾಡೋದ ಸಂಗೀತಾ ವಿನಯ್. ಬಿಗ್ ಬಾಸ್ ಮನೆಯ ಆಟ ಇನ್ನೇನು 2 ದಿನಗಳಲ್ಲಿ ಮುಗಿಯುತ್ತೆ, ಅಯ್ಯೋ ನಮ್ ಶೋ ಮುಗಿತಾ ಇದೆ ಅಲ್ವಾ ಅಂತ ಸ್ಪರ್ಧಿಗಳು ದೊಡ್ಡಮನೆಯ 108 ನೆನಪುಗಳನ್ನ ಮೆಲುಕು ಹಾಕ್ತಿದ್ದಾರೆ. ಈ ವೇಳೆ ಸಂಗೀತಾ ಮರವೇರಿ ವಿನಯ್ ಬಳಿ ಮಾತನಾಡುತ್ತಾ ಕೂತ್ಕೊಂಡಿದ್ದಾರೆ. ಆಗ ಶೋ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನ ಬಿಚ್ಚಿಟ್ಟಿದ್ದಾರೆ. ಹೌದು, January 27 and 28 ಫಿನಾಲೆ ನಡೆಯುತ್ತೆ, ಹಾಗಾಗಿ ಹಳೆಯ ನೆನಪುಗಳನ್ನ ಸ್ಪರ್ಧಿಗಳು ನೆನಪು ಮಾಡಿಕೊಳ್ತಾ ಇದ್ದಾರೆ. ಕಾರ್ತಿಕ್ ಮತ್ತು ತುಕಾಲಿ ಜೋಡಿ ಮಾತನಾಡಿಕೊಳ್ತಾ ವಿನಯ್ ಜೊತೆ ಜಗಳವಾಡಿದ ದಿನ ಮತ್ತು ತಾವು ಹೆಡ್ ಶೇವ್ ಮಾಡಿದ ದಿನಗಳನ್ನ ನೆನಪಿಸಿಕೊಂಡಿದ್ದಾರೆ. ಈ ಜಾಗದಲ್ಲಿ ಹಿಂಗೆಲ್ಲ ಆಯ್ತಲ್ವಾ ಅಂತ ಗೋಳು ತೋಡ್ಕೊಂಡಿದ್ದಾರೆ. ಇತ್ತ ವಿನಯ್ ಮತ್ತು ಸಂಗೀತಾ ತಮ್ಮ ಹಳೆಯ ಮನಸ್ಸೆಲ್ಲ ಮರೆತು ಮತ್ತಷ್ಟು ಆಪ್ತರಾಗಿದ್ದಾರೆ. ಜನ ಈ ಶೋನ ಸ್ಕ್ರಿಪ್ಟೆಡ್ ಅಂತ ಅನ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಹಂಗೆ ಬಂದಿದೆ ಈ ಶೋ ಅಂದಿದ್ದಾರೆ ಸಂಗೀತಾ. ಎಷ್ಟೊಂದು ಘಟನೆಗಳು ಹೆಂಗೆಲ್ಲ ಬಂದಿದೆ ಅಲ್ವಾ ಅಂತ ವಿನಯ್ ಸಂಗೀತಾ ಮಾತಿಗೆ ಧ್ವನಿ ಗುಡಿಸಿದ್ದಾರೆ. ಇನ್ನು ಯಾರಾದ್ರೂ ಸ್ಕ್ರಿಪ್ಟ್ ಮಾಡಿಕೊಟ್ಟಿದ್ರು ಇಷ್ಟ ಚಂದ ಆಕ್ಟ್ ಮಾಡೋಕೆ ಆಗ್ತಾ ಇರ್ಲಿಲ್ಲ ವಿನಯ್, ಚಾನ್ಸೇ ಇಲ್ಲ ಅಂತ ಸಂಗೀತಾ ಹೇಳಿದ್ದಾರೆ. ಇದೊಂದು ಬ್ಲಾಕ್ ಬಾಸ್ಟರ್ ಮೂವಿ ಅಂತ ವಿನಯ್ ಕೂಡ ಸಂಗೀತಾ ಜೊತೆ ಕುತ್ಕೊಂಡು ಹಾಡಿ ಹೋಗ್ಲಿದ್ರು. ಈ ಮೂಲಕ ತಮ್ಮ ಅನುಭವವನ್ನ ಹಂಚಿಕೊಂಡ್ರು. ಇನ್ನು ಫಿನಾಲೆ ಕಣದಲ್ಲಿ ಈಗ ಇರೋದು 6 ಮಂದಿ, ಸಂಗೀತಾ, ವಿನಯ್, ತುಕಾಲಿ, ಸಂತು, ವರ್ತು, ಡ್ರೋನ್, ಕಾರ್ತಿಕ್ ಇದ್ದಾರೆ. 6 ಸ್ಪರ್ಧಿಗಳ ನಡುವೆ ಸಖತ್ತಾಗಿ ಫೈಟ್ ಇದೆ. ಯಾರಿಗೆ ಬಿಗ್ ಬಾಸ್ ವಿನ್ನರ್ ಪಟ್ಟ ಒಲಿಯುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಎಲ್ಲದಕ್ಕೂ ಇನ್ನೂ 2 ದಿನ ಕಾಯಬೇಕಾಗಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.